ಮತ್ತೆ ನಾ ಅಸೆಂಬ್ಲಿನೇನೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾತಂತೆ ಅಯ್ಯೋ ಮಾತಾಡ್ಕೊಳ್ರಪ್ಪ ಇನ್ನು ಅಶೋಕ್ ಹೇಳಿದ್ರಂತೆ ಇದು ಡಿ ಕೆ ಶಿ ಸಿ ಎಮ್ ಆಗೋದ್ರ ಡಿಸೆಂಬರ್ ಹಾಕ್ತಾರೆ ಇಲ್ಲಾಂದರೆ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದಾರಂತೆ ಓಹೋ ನೀವು ಯಾವತ್ತೀ ಜ್ಯೋತಿಷ್ ಶಾಸ್ತ್ರವನ್ನು ಕಲಿತ್ಕಂಡ್ರಿ ಆಯಿತು ಡಿ ಸಿ ಎಮ್ನ ಕಂಡು ಕೂತಿದ್ರಂತೆ ಈ ಮಧ್ಯೆ ಶಾಸಕರಿಗೆ ಗಂಡ ಬೇರುಂಡ ಬ್ಯಾಡ್ಜ್ ಕೊಟ್ಟಿದಾರಂತೆ ಅದು ಪಕ್ಕ ಹಾಕೊಂಬರಬೇಕು ಅಂತ ಏನಕ್ಕೆ ಸರ್ಕಾರದ ಲಾಂಚ್ನ ಅದನ್ನ ನಿನ್ನ ಮೇಲೆ ರೆಗ್ಯುಲರ್ ಆಗಿ ಹಾಕ್ಕೊಳ್ಳಿ ಅಂತ ಹೌದಾ ಓಕೆ ನೀವು ಹೇಳಿದ್ರಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಮೋದಿ ಅವ್ರು ಕರ್ಕೊಂಡು ಏನ್ ಗಲ್ಗಲ್ಲಿ ತಿಳಿಸ್ತದೆ ಏನ್ ಪಾದಯಾತ್ರೆ ಸಾರ್ವಜನಿಕ ಸಭೆಗಳು ಏನಾಯ್ತು ಕೊನೆಗೆ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ ಅವ್ರನ್ನ ಕುಳಿಸಿದ್ದಾರೆ ಇಲ್ಲಿ ಕೂತಿದ್ದವ್ರನ್ನ ನೀವು ಯಾರು ಅಡ್ಜಸ್ಟ್ ಆಗಿ ಸೋಲಿಸಿರಟ್ಟೆ ಓನ್ಲಿ ಅಡ್ಜಸ್ಟ್ಮೆಂಟ್ ಸೋತಿ ಹೊರತು ಬಿಜೆಪಿಯಿಂದ ಸೋತಿಲ್ಲ ಈಗ ನಾನು ಸ್ವಲ್ಪ ಹತ್ರ ಇದ್ದೀನಿ ಡಿಕೆಶ್ ಕುಮಾರ್ ಅವರಿಗೆ ಹತ್ರ ಇದ್ದೀನಿ ಯಾರು ಸೆಲೂನ್ ಇದನಲ್ಲ ಅವನು ಹೇಳ್ದ ನನ್ಗೆ ಹತ್ರ ಬಂದ್ಬಿಟ್ಟಿದೆ ಟೈಮು ಆ ದಾಡಿನ ತೆಗಿತಾರೆ ಅಂತ ಅವನು ಹೇಳ್ದ ನನ್ಗೆ ಅದಕ್ಕೆ ನಾನು ಕೇಳ್ದೆ ಬೇಗ ತೆಗಿಯಂಗಿದ್ರೆ ಹೇಳಪ್ಪ ಅಂತ ಹೇಳ್ದ ಸ್ವಾಮೀಜಿ ಅವರು ಹೇಳಿದ್ದಾರೆ ಆದ್ರೆ ನೀನು ಈ ವರ್ಷದೊಳಗಡೆ ಡಿಸೆಂಬರ್ ಆದ್ರೆ ಮುಖ್ಯಮಂತ್ರಿ ಆಗ್ತೀಯಾ ಇಲ್ಲ ಅಂದ್ರೆ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ ನನಗೆ ಸರಿ ಎಸ್ ಇನ್ನು ಚಂಡೀಗಢದ ಮೇಯರ್ ಫಲಿತಾಂಶದ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಅಲ್ಲಿಯ ಚುನಾವಣಾಧಿಕಾರಿ ಮಾಡಿದ್ದಿದ್ದು ಕಚಡ ಕೆಲಸ ಅದು ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಗ್ಯಾರಂಟಿ ಅಂತ ಹೇಳೋದ್ರ ಜೊತೆಗೆ ಅವತ್ತು ಆಪ್ ಸೋತಿದೆ ಅಂತ ಅನೌನ್ಸ್ ಮಾಡಿದ್ದ ಅಧಿಕಾರಿ ವಿರುದ್ಧ ಕ್ರಮ ಜೊತೆಗೆ ಪ್ಲಸ್ ಆಪಿನ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತಲೇ ಪ್ರಕಟಿಸ್ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಅಲ್ಲಿ ಆಪ್ ಮತ್ತು ಕಾಂಗ್ರೆಸ್ಸಿನ ಜಂಟಿ ಅಭ್ಯರ್ಥಿ ಮೇಯರ್ ಆಗ್ತಾರೆ ಬಿ ಜೆ ಪಿ ಷಡ್ಯಂತ್ರ ಫಲಿಸಿಲ್ಲ ಅಂತ ಆಪ್ನ ವ್ಯಾಖ್ಯಾನ ಅದು ದಟ್ಸ್ ಎ ಸಪ್ರೇಟ್ ಇಶ್ಯೂ ಆ ವ್ಯಾಖ್ಯಾನ ಏನಾದ್ರು ಇದ್ಕೊಳ್ಳಿ ಬಟ್ ಆ ಅಧಿಕಾರಿ ಮಾಡಿದ್ದಕ್ಕೆ ಮಾತ್ರ ನನ್ನ ಪ್ರಕಾರ ಲೈಫ್ ಟೈಮ್ ಶಿಕ್ಷೆ ಕೊಟ್ಬಿಡ್ಬೇಕು ಜೈಲು ಒಳಗಡೆನೇ ಇರು ಅಂತ ಏನ್ ನಾನ್ ಸೆನ್ಸರಿ ಕೂತ್ಕೊಂಡು ತಿದ್ದೋದು ಬ್ಯಾಲೆಟ್ ಪೇಪರ್ನ ಅಂದ್ರೆ ಅದನ್ನು ಕ್ಯಾಮ್ರಾ ಹಿಂಗ್ ನೋಡ್ಕೊಂಡು ಎಂತ ದಿಮಾಕು ಮತ್ತೆ ಕೊಬ್ಬಿರಬೇಕು ಅಧಿಕಾರಿಗೆ ಅಧಿಕಾರಿಗಳನ್ನ ಹೆಂಗೆಂಗ ಬೇಕಾದ್ರು ಬಳಸ್ಕೋಬಹುದು ಇದು ಒಂದು ಸಾಕ್ಷಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅವಾಗ ಹೇಳದ್ನಲ್ಲ ವಿಧಾನ ಪರಿಷತ್ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ನಡುವೆ ಚುನಾವಣೆ ಉಪಚುನಾವಣೆಯಲ್ಲಿ ಸಾವಿರದ ಐನೂರು ಏಳು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಪುಟ್ಟಣ್ಣ ಅವರಿಗೆ ಎಂಟು ಸಾವಿರದ ಇನ್ನೂರ ಮತ ಬಂದ್ರೆ ರಂಗನಾಥ್ ಅವರಿಗೆ ಆರ್ ಸಾವಿರದ ಏಳ್ನೂರ ಐವತ್ಮೂರು ಮತ ಬಂದಿದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೈತ್ರಿಯಿಂದ ಏನೂ ಲಾಭ ಆಗಿಲ್ಲ ಮತದಾರರು ತಿರಸ್ಕಾರ ಮಾಡಿದ್ದಾರೆ ಅಂತ ಸಿಎಂ ವ್ಯಾಖ್ಯಾನ ಮಾಡಿದ್ದಾರೆ ಕಾಂಗ್ರೆಸ್ ಎಲ್ಲ ಸರಿ ಇದೆ ಅವರ ಖುಷಿನಲ್ಲಿ ಅವರು ಏನ್ ಬೇಕಾದ್ರೂ ಮಾಡಬಹುದು ವ್ಯಾಖ್ಯಾನಗಳು ಬಟ್ ನನಗಿರೋ ಅನುಭವದಲ್ಲಿ ಹೇಳೋದು ಈ ಎಲೆಕ್ಷನ್ಸ್ಗೂ ಜನರಲ್ ಎಲೆಕ್ಷನ್ಸ್ಗೂ ಸಂಬಂಧ ಇರಲ್ಲ ಕಂಪೇರ್ ಮಾಡೋ ಹಂಗಿಲ್ಲ ಸಂಬಂಧ ಇರಲ್ಲ ಒಂದು ವೇಳೆ ಈಗ ಕಾಂಗ್ರೆಸ್ ಸೋತಬಿಟ್ಟಿದ್ದರೆ ಇವ್ರು ಬಿಜೆಪಿಯವರು ಅದೇ ಹೇಳೋರು ನಾಳೆ ಬರುತ್ತಿರುವ ಚುನಾವಣೆಗೆ ಇದು ಮುನ್ಸೂಚನೆ ದಿಕ್ಸೂಚಿ ಅಂತಂದಿರೋರು ಹಂಗಾಗಿ ಇಬ್ಬರೂ ಸೀರಿಯಸ್ ಆಗಿ ತಗೋಬೇಡಿ ಈ ಚುನಾವಣೆ ಆ ರೀತಿ ಫಲಿತಾಂಶವನ್ನ ಪ್ರತಿಫಲಿಸಲ್ಲ ನಂಬರ್ ಒನ್ ಬಟ್ ನನಗೆ ಬೇಸರದ ಸಂಗತಿ ಏನು ಅಂತಂದ್ರೆ ಹದಿನಾರು ಸಾವಿರ ಮತಗಳನ್ನು ಹಾಕೋ ಶಿಕ್ಷಕರಿಗೆ ಗೋಸ್ಕರ ಅದರಲ್ಲಿ ಸಾವಿರದ ಇನ್ನೂರು ಮತಗಳು ಹಸಿಂಧು ಆಗೋ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಸಾವಿರದ ಇನ್ನೂರ ಸಾವಿರದ ಆರುನೂರ ಮತ ಹಸಿಂಧು ಅಂತೆ ಟೋಟಲ್ ವೋಟ್ ಹಾಕೋದು ಹದಿನಾರು ಸಾವಿರ ಅಂತೆ ಈ ಬ್ರಿಟಿಷ್ ಕಾಲದ ಈ ರಿಸರ್ವೇಷನ್ ಯಾಕೆ ಇರಬೇಕಿದು ಟೀಚರ್ಸ್ಗೆ ಅಂತ ನಾಲ್ಕು ನಾಲ್ಕು ಆರಾರು ಈ ಲಕ್ಷಣಕ್ಕೆ ಈ ಯೋಗ್ಯತೆಗೆ ಆಮ್ ನಾಟ್ ಟಾಕಿಂಗ್ ಎಗೇನೆಸ್ಟ್ ಟೀಚರ್ಸ್ ಅಲ್ಲ ಯಾರೋ ಕರ್ಕೊಂಬಂದು ಯಾರನ್ನು ರೆಕಾರ್ಡ್ ಮಾಡಿಸಿಸ್ಬಿಟ್ಟು ಓಟ್ ಹಾಕಿಸ್ಬಿಟ್ಟು ರಾಜಕೀಯವಾಗಿ ಮಜಾ ನೋಡೋ ಈ ರಿಸರ್ವೇಷನ್ ಶುಡ್ ಗೋ ಹೋಗಬೇಕಿದು ಮಾಡಿಸ್ಬೇಕು ನೆಕ್ಸ್ಟ್ ಟರ್ಮ್ ಆಫ್ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಇದ್ದರು ಇದಕ್ಕೆ ನಾಲ್ಕು ಪಟ್ಟು ಜನ ಇದ್ದಾರೆ ಸಾಫ್ಟ್ವೇರ್ನಲ್ಲೋ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲೋ ಆಟೋ ರಿಕ್ಷಾ ಡ್ರೈವರ್ಗಳಲ್ಲೋ ಪೌರ ಕಾರ್ಮಿಕರಲ್ಲೋ ಪಿಂಚಣಿದಾರರಲ್ಲೋ ನಿವೃತ್ತ ಯೋಧರು ಸೇನಾ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿರೋರ್ಗೋಗ್ತಾರೆ ಕೊಡೆಯವರಿಗೆ ರೆಪ್ರೆಸೆಂಟೇಶನ್ ಏನಕ್ಕೆ ನಾಲ್ಕು ನಾಲ್ಕು ಆರ್ ಆರು ವೈ ಪದವೀಧರರು ಏನಕ್ಕೆ ಮೋದಿನೋ ಸಿದ್ದರಾಮಯ್ಯವ್ರನ್ನೋ ಆಯ್ಕೆ ಮಾಡೋಕ್ಕೆ ಪದವೀಧರರು ಇಲ್ಲ ಇಲ್ಲೇನು ಪದವೀಧರರಿಗೆ ಸಪರೇಟ್ ಅದು ಸಮಥಿಂಗ್ ಅಸ್ ಬಿ ಡನ್ ಇದಕ್ಕೆ ಯಾವ್ದ ಕಾಲದ ರೂಲ್ಸ್ ಎಸ್ ಇನ್ನು ಲೋಕಸಭೆ ಚುನಾವಣೆ ಹೆಚ್ಚು ಕಡಿಮೆ ಮಾರ್ಚ್ ಒಂಬತ್ತರ ಆಸು ಪಾಸಲ್ಲೆಲ್ಲೋ ನಡೀಬಹುದು ಪ್ರಾರಂಭ ಆಗ್ಬೋದು ದಿನಾಂಕ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ವಿಕಾಂಟ್ ಸೇರಿದ್ರೆ ಎಲೆಕ್ಷನ್ ಕಮಿಷನ್ ಏನು ತೀರ್ಮಾನ ಮಾಡ್ತಾರೋ ಅದು ತೀರ್ಮಾನ ಮಾಡಿದಾಗಲೇ ತೀರ್ಮಾನ ನಾವು ಸ್ಪೆಕ್ಯುಲೇಟ್ ಮಾಡ್ಕೊಂಡು ಈ ಡೇಟು ಆ ಡೇಟು ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಆ ಪೀರಿಯಡಲ್ಲಿ ಬರುತ್ತೆ ಅದು ಎಲ್ಲ ಒನ್ಗೂ ಗೊತ್ತೀಗ ಅಷ್ಟೇ ಅವರು ಕಾಶ್ಮೀರಕ್ಕೆ ಹೋಗಿದ್ರು ಎಸ್ ಲೋಕಸಭಾ ಚುನಾವಣೆ ಕೌಂಟ್ ಡೌನ್ ಶುರುವಾಗಿದೆ ಮೈಸೂರಿನಿಂದ ಯತೀಂದ್ರ ಅವರನ್ನ ಕಣಕ್ಕಿಳಿಸುವುದಕ್ಕೆ ಸಿಎಂ ಹಿಂದೇಟ್ ಹಾಕಿದ್ದಾರಂತೆ ಪರಿಸ್ಥಿತಿ ಚೆನ್ನಾಗಿಲ್ಲ ಟಾರ್ಗೆಟ್ ಮಾಡಬಹುದು ಅನ್ನೋದು ಅವರ ಒಂದು ಅಭಿಪ್ರಾಯ ಅಂತೆ ಕಾಂಗ್ರೆಸ್ ಮಾಜಿ ಖರ್ಗೆ ಅವರು ಮಾತಾಡಿದಾರಲ್ವಾ ಇವತ್ತು ಕಾಶ್ಮೀರಕ್ಕೆ ಹೋಗಿದ್ದಾರೆ ಖರ್ಗೆ ಅವರು ಮಾತಾಡಿದ್ದಾರೆ ಅದೇನು ನೋಡೋಣ ಖರ್ಗೆ ಅವರದ್ದು ಕಾಂಗ್ರೆಸ್ ನಲ್ಲಿದ್ದು ಕಾಂಗ್ರೆಸ್ನ ಲಾಭ ಪಡ್ಕೊಂಡು ಆದವ್ರೆ ಓಡೋಡಿ ಹೋಗ್ತಾ ಇದ್ದಾರೆ ಯಾರು ಎದುರಿಸ್ತಾ ಇದ್ದಾರೆ ಅವರಿಗೆ ಇಡಿ ಅನಿಸ್ತಾ ಇದ್ದಾರೆ ಮೋದಿ ಎದುರಿಸ್ತಾ ಇದ್ದಾರೆ ಏನು ಗಟ್ಟಿರಾಗಿ ನಂಬಿಕೆ ಇರಬೇಕು ಆ ನಂಬಿಕೆ ಇಲ್ಲದೇ ಕಾರಣ ನಾವು ಅನೇಕ ಸರ್ಕಾರ ಜನ ಬೆಂಬಲೇ ಜನ ಬೆಂಬಲ ಇಲ್ಲದೆ ಹೋದ್ರೆ ಎಸ್ ಇನ್ನು ಕಾಂಗ್ರೆಸ್ನ ಮಾಜಿ ಮಂತ್ರಿ ಶಿವಶಂಕರ್ ರೆಡ್ಡಿ ಅವರು ಬಿಜೆಪಿ ಕಡೆ ಮುಖ ಮಾಡುವ ಸಾಧ್ಯತೆ ಕಾಂಗ್ರೆಸ್ ಬಗ್ಗೆ ಅಸಮಾಧಾನವನ್ನು ಬಹಿರಂಗವಾಗಿ ಅವರು ಹೊರಹಾಕಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ಮುದ್ದಹನ್ಮೇಗೌಡ ಕಾಂಗ್ರೆಸ್ ಸೇರುವ ಸಂಭವ ಇದೆ ಮುದ್ದಹನ್ಮೇಗೌಡ ವಿರೋಧಿ ಗುಪ್ಪು ಇವತ್ತು ಗುಪ್ತ ಸಭೆಯನ್ನು ಕೂಡ ನಡೆಸಿಕೊಂಡಿದ್ದಾರೆ ನಾನು ಕೂಡ ಸ್ವಾಗತ ಇನ್ನೊಬ್ಬರು ಹೋದ್ರೆ ವಿರೋಧ ನಿಲ್ಲದ ರಾಜಕಾರಣ ಎಸ್ ಗೌರ್ಮೆಂಟ್ ಸ್ಟೆಬಿಲಿಟಿ ಗವರ್ನೆನ್ಸು ಮತ್ತೆ ಫಾರಿನ್ ರಿಲೇಶನ್ಶಿಪ್ಸು ಫಾರಿನ್ ಕಂಟ್ರೀಸಲ್ಲಿ ನಮ್ಮ ದೇಶದ ಇಮೇಜ್ ಏನಾಗಿದೆ ಎಕಾನಮಿ ಇವತ್ತು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟು ಜಿ ಡಿ ಪಿ ಗ್ರೋತ್ ಇದೆ ವಿ ಆರ್ ಗ್ರೋಯಿಂಗ್ ಥರ್ಡ್ ಬಿಗ್ಗೆಸ್ಟ್ ಎಕಾನಮಿ ಆಗ್ತಾ ಇದೆ ನೀವು ಯುದ್ಧ ಭೂಮಿಯಲ್ಲಿ ಒಬ್ಬ ದೈತ್ಯನ ಮುಂದೆ ನೀವು ಯಾರನ್ನೊಬ್ಬರು ನಿಲ್ಲಿಸ್ಬಿಟ್ಟು ಇದೋತ್ರಿ ಸೋತ್ರಿಂದ ಏನು ಮಾಡಬೇಕಾಗ್ತದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಸಿದ್ದರಾಮಯ್ಯ ಇವತ್ತು ಅವರು ಪರಿಸ್ಥಿತಿಗಳ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನಗನ್ಸಕ್ತ ನಾನು ಯುದ್ಧಕ್ಕೆ ತಯಾರಾಗಿದ್ದೀನಿ ನಾನು ಯಾವ ರೀತಿ ಯುದ್ಧ ಮಾಡಬೇಕು ಅನ್ನೋದಕ್ಕೆ ನೋಡಿಕೊಂಡು ಏನಪ್ಪ ಕಂಡು ಕಂಡವರೆಲ್ಲ ಪಂಟರ್ಗಳಾಗ್ಬಿಟ್ಟಿದ್ದೀರಿ ಅಕಾಡೆಮಿನಲ್ಲಿ ಅಲ್ಲಿ ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಿ ಡಿ ಪಿ ಲೀಡರ್ಗಳು ನ್ಯಾಷನಲ್ ಕಾನ್ಫರೆನ್ಸ್ ಲೀಡರ್ಗಳೆಲ್ಲ ಇವತ್ತು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಹೋಗಿದ್ದಾರೆ ಅವರೆಲ್ಲ ಹೋಗಿದ್ದಾರೆ ಅವ್ರ ಪಿ ಡಿ ಪಿ ಲೀಡರ್ ಹೇಳ್ತಾ ಇದ್ರು ನಾನೇನು ಮಾಡೋಕ್ಕಾಗಲ್ಲ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ನಾನಿನ್ ಮಾಡೋಕ್ಕಾಗತ್ತೆ ನಾನು ಇಂಥ ವರ್ಕೆಲ್ಲ ನೋಡೇ ಇರಲಿಲ್ಲ ಎಲ್ಲ ಆಗ್ತಾ ಇದೆ ಆಗಲಿ ನಮ್ಮ ನಮ್ಮ ಊರು ಕಡೆಗೆ ಅಂತ ಸಪೋರ್ಟ್ ಅಂತ ಹೋಗಿದ್ದಾರೆ ಏನೋ ಒಟ್ಟಲಿ ನೋಡೋಣ ಮುಂದಕ್ಕೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯ ಪರೀಕ್ಷೆ ಒಂದರ ದಿನಾಂಕವನ್ನ ಶಿಕ್ಷಣ ಇಲಾಖೆ ಪ್ರಕಟ ಮಾಡಿದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದರೆ ಅದೇ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೂ ಮೂರು ಪರೀಕ್ಷೆ ಸರ್ ಎಂಬತ್ತು ಪ್ಲಸ್ ಇಪ್ಪತ್ತು ಅಂಕದ ಮಾದರಿಯಲ್ಲಿ ಪರೀಕ್ಷೆ ನಡೆಯುತ್ತೆ ಒಟ್ಟು ಮೂರು ಬಾರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಈ ಬಾರಿ ಪರೀಕ್ಷೆಗೆ ಹಿಜಾಬ್ ಅವಕಾಶ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಶಿಕ್ಷಣ ಮಂತ್ರಿಗಳು ಮುಂದೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎನ್ಇಪಿ ಭಾಗವಾಗಿ ಮುಂದಿನ ವರ್ಷದಿಂದ ಹತ್ತು ಮತ್ತು ಹನ್ನೆರಡನೇ ತರಗತಿಗಳಿಗೆ ಎರಡು ಬಾರಿ ಬೋರ್ಡ್ ಎಕ್ಸಾಮ್ ಇರುತ್ತೆ ಅಂತ ಕೇಂದ್ರ ಸಚಿವರು ತಿಳಿಸಿದ್ದಾರೆ ಮೂರು ಮೂರು ಸರಿ ಮೂರು ತಗೋಬೇಕಾ ಮೂರು ತಗೋಬೇಕು ಅದ್ರಲ್ಲಿ ಜಾಸ್ತಿ ಯಾವ್ದು ಮಾರ್ಕ್ಸ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಓ ಇದು ಚಾಯ್ಸ್ ಹೌದು ಸರ್ ಮೂರು ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಯಾವ್ದು ಬರುತ್ತೆ ತಗೊಳ್ಳೋದು ಅದ್ರ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಕೊಡ್ತಾರೆ ಗುಡ್ ಐಡಿಯಾ ಆಕ್ಚುಲಿ ಬೇಡ ಏನಲ್ಲ ಅಮಿತ್ ಶಾ ವಿರುದ್ಧ ಅನುಚಿತ ಹೇಳಿಕೆ ಆರೋಪದಲ್ಲಿ ರಾಹುಲ್ ಗಾಂಧಿ ಅವರಿಗೆ ನ್ಯಾಯಾಲಯ ರಿಲೀಫ್ ಕೊಟ್ಟಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಪ್ರಚಾರದಲ್ಲಿ ಇದ್ದಾಗ ಓ ಮತ್ತೆ ಕರ್ನಾಟಕನ ಏನಪ್ಪ ಈ ಪಾರ್ಟಿ ನಮಗೆ ಸಿಕ್ಕಾಬಿಟ್ಟು ಅಂಟ್ಕೊಂಬಿಟ್ಟಿದಾರಲ್ಲ ಹಾಂ ಆಯಿತು ಇರಲಿ ಆರೋಪಿಯನ್ನು ಏನೋ ಪ್ರಚಾರದ ಹತ್ಯೆ ಆರೋಪಿ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದೆ ಬಿ ಜೆ ಪಿ ಅಂತ ಅವ್ರೇನು ಆರೋಪ ಮಾಡಿದ್ರು ಅದು ಕೇಸ್ ಹಾಕಿದ್ದಾರೆ ಈಗ ಅವ್ರಿಗೇನೋ ಬೇಲೋ ಏನೋ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಹತ್ರ ಮುಖಟ್ಟು ಕಳಿಸಿ ಮಾನಾನಿ ಕೇಸಲ್ಲಿ ರಿಲೀಫ್ ಕೊಟ್ಟಿದ್ದಾರೆ ವಾಟ್ ಎವರ್ ಇಟ್ ಇಸ್ ನೋಡೋಣ ಮುಂದೇನಾಗತ್ತೆ ಅಂತ ಆ ಕೇಸ್ ಇನ್ನು ಆ ಕಡೆ ಸಂದೇಶ್ ಕಲಿ ಪಶ್ಚಿಮ ಬಂಗಾಳದಲ್ಲಿ ಹೈಕೋರ್ಟ್ ಹಿಗ್ಗಮ್ಗ ತರಾಟೆಗೆ ತಗೊಂಬಿಟ್ಟಿದೆ ಅಲ್ಲಿ ರಾಜ್ಯ ಸರ್ಕಾರನ ಇಂಥ ಆಟ ಆಡ್ತಾ ಇದ್ದೀರಿ ನೀವೆಲ್ಲ ಸೇರಿಕೊಂಡು ಏನಿದು ಕತೆಗಳು ಅಂತೆಲ್ಲ ಆಮೇಲೆ ಅಲ್ಲಿ ಲೋಕಲ್ ಅಪೋಸಿಷನ್ ಲೀಡ್ರಿಗೆ ಸಂದೇಶಗಳಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅವರು ಹೋಗಿದ್ದಾರೆ ಈ ಮಧ್ಯಾಹ್ನ ಬಾಯಿಗೆ ಬಂದಂಗೆ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಬೈಕತ್ತಿದ್ದಾರೆ ಆ ಮಮತಾ ಬ್ಯಾನರ್ಜಿ ಅಂತೂ ಕಂಡು ಕಂಡು ಕಾಣಿಸ್ ಕಣ್ಣಿಗೆ ಕಾಣಿಸಿದ ರೀಸನ್ ಎಲ್ಲ ಕೊಟ್ಕೊಂಡು ಓಡಾಡ್ತಿದ್ದಾರೆ ಮೇಡಮು ಬಟ್ ಒಂದು ಮಾತಾಡ್ತಿಲ್ಲ ಹೆಣ್ಣು ಮಕ್ಕಳ ಕತೆ ಹೇಳ್ತಾ ಇವೆ ಅಲ್ಲಿ ನಮ್ಗೆ ಆಗಿರೋ ಅನಾಹುತ ಏನು ಅನ್ನೋದು ಅದನ್ನೊಂದು ಹೆಣ್ಣಾಗಿ ನಾನು ಕೇಳಿಸ್ಕೊಳ್ಳೋಕೆ ತಯಾರಿ ಇಲ್ಲ ಅಂದರೆ ನಿಮ್ಮ ಚುನಾವಣಾ ಘೋಷವಾಕ್ಯ ಮಾ ಅಂತ ಯಾವ ಮಾ ಇದೇ ಮಾ ಶುದ್ಧ ಅವಮಾನ ಎಸ್ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿಗೌಡ ನಡುವೆ ಎರಡನೇ ಸುತ್ತಿನ ಸಂಘರ್ಷ ಶುರುವಾಗಿದೆ ಕಾಟೇರ ಐವತ್ತನೇ ದಿನದ ಸಂಭ್ರಮದಲ್ಲಿ ಪಾಲ್ಗೊಂಡಂತಹ ನಟ ದರ್ಶನ್ ಕಾಟೇರ ಕತೆ ನಾನು ಮಾಡಿಸಿದ್ದು ಟೈಟಲ್ ಕೊಟ್ಟಿದ್ದು ನಾನು ಅಂತ ನಿರ್ಮಾಪಕ ಉಮಾಪತಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಬೆನ್ನಲ್ಲೇ ಮಾತನಾಡುವ ಪದ ಬಳಕೆ ಚೆನ್ನಾಗಿರಬೇಕು ಒಳ್ಳೇದಿರಬೇಕು ಅಂತ ದರ್ಶನ್ಗೆ ಉಮಾಪತಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿನಿಮಾಗಿ ಹೀರೋ ಆಗಿರ್ಬೋದು ನಾನು ಒಂದು ಸಮುದಾಯಕ್ಕಿರೋ ಒಂದು ಕ್ಷೇತ್ರಕ್ಕಿರೋ ಒಂದು ಕುಟುಂಬಕ್ಕೆ ಇರೋ ಜನವ್ರ ಬಗ್ಗೆ ಅವರಣವಾಗಿ ಮಾತಾಡಿದಿನ ಅವ್ರನ್ನ ಹಿರಿಯರು ಅಂತ ನಾನು ಪದ ಬಳಸಿದ್ವಿ ದೊಡ್ಡವ್ರು ಮಾತಾಡಿದಾಗ ನಾವು ಹ್ಞೂ ಅಂದ್ಬಿಟ್ಟು ಅಟ್ಲೀಸ್ಟ್ ಅವ್ರ ಮಾತು ಗೌರವ ಕೊಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅಲ್ಲ ಅದೆಲ್ಲ ಬೇರೆ ವಿಚಾರ ಪದ ಬಳಕೆ ಎಲ್ಲ ಕರೆಕ್ಟ್ ಇದಕ್ಕೂ ಸಮುದಾಯ ಎಲ್ಲ ತರಬೇಕಾಗಿಲ್ಲ ಎಲ್ಲ ಕಡೆ ಎಲ್ಲದಕ್ಕೂ ಸಮುದಾಯ ಎಲ್ಲದಕ್ಕೂ ಸಮುದಾಯ ವಿಷಯ ಎಷ್ಟಿದೆ ಅಷ್ಟೇ ವಿಷಯ ಏನಿದೆ ಅದಪ್ಪ ಅದ್ರಲ್ಲಿ ಸಮುದಾಯಕ್ಕೂ ಅದಕ್ಕೂ ಏನು ಸಂಬಂಧ ಇದೆ ಇನ್ನು ಸಮುದಾಯದವ್ರು ಹೇಳಿದ್ರೆ ನೀವಿಬ್ಬರು ಬೇರೆ ಕಡೆ ಓಡಾಡಿ ಇಬ್ರು ಅಂತ ಏನಾದ್ರು ಹೇಳಿದ್ರು ನಿಮ್ಮ ಸಮುದಾಯದವ್ರು ಕರೆದು ಏ ಅದೆಲ್ಲ ತಪ್ಪದು ನೀವು ಬೇರೆ ಪದ ಬಳಕೆ ಅದೆಲ್ಲ ಹೇಳಿ ಈಗ ಅದನ್ನು ತಗಡು ಅಂತೆಲ್ಲ ಈ ಹಿಂದೆ ಒಬ್ಬರು ಜರ್ನಲಿಸ್ಟ್ ಇದ್ದರು ನನಗೂ ಪರಿಚಯ ಇದ್ದರು ಅವ್ರು ಇಲ್ಲಪ್ಪ ಈಗ ಭಾಳ ಫೇಮಸ್ ಆಗೋ ಇದ್ರು ಅವ್ರ ಹೆಸರು ಬೇಡ ಅವರು ಬಳಕೆಯಲ್ಲಿ ಅದೆಲ್ಲ ಬಳಸೋರಪ್ಪ ಅವನೊಬ್ಬ ಸ್ಪೋಕ್ಸು ಇವನೊಬ್ಬ ಸ್ಪೂನು ಅವನೊಬ್ಬ ಟೈರು ಹೆಡ್ಲೈಟು ಮಡ್ಗಾರ್ಡು ಅಂತೆಲ್ಲ ಬಳಸೋರಪ್ಪ ಅವರು ಹಾಂ ಬರೆಯುವಾಗ ಹೌದು